ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ ಇವನ್ ಯಾಕೋ ಅತಿಯಾಗೋಯ್ತು ಕಳ್ಳಸೀರ ಯಾರ ಕೈಲಾದ್ರೂ ಸರಿಯಾಗಿ ಇಕ್ಕಿಸ್ಕೊತಾನೆ ಇವನ್ ಯಾಕೆ ಬೇಕಳು ಊರು ಸಾಬ್ರಿ ಬಾರ್ ಕೋಲ್ ತಗೊಂಡು ಕುಂಡಿ ಮೇಲೆ ನಾಲ್ಕು ಬಾಸರೆ ಬುದ್ಧಿ ಬತ್ತದೆ ಕಾಲ್ಮವಾ ಏ ತಾಯಿ ಸೂಡಾಗಳೋಟ ಕಾಯ್ಬಿತ್ತಾರೆ ಎಲ್ಲೋದ್ರು ನನ್ ಸೊಟ್ಕ ಎಲ್ಲಿ ಇಕ್ಲಿ ಅಂತಾನೆ ಓದೋದ್ ಕಡೆ ಎಲ್ಲ ಇಕ್ಕಿಸ್ಕೊಂಬಂದ್ರು ಇನ್ನೂ ಬುದ್ಧಿ ಬರ್ನಿಲ್ಲ ಬೆಳಗ್ಗೆ ಬೆಳಗ್ಗೆ ಏನೋ ಬೈತಾ ಇದೀರಿ ಏ ಇನ್ಯಾರ್ನವ ಆ ಬುಸ್ಸನ್ನ ಬಸ್ಸ ಬಸ್ ಅಲ್ಲ ಕಡೆ ತಾಯಿ ಜಾರ್ಜ್ ಬುಸ್ಸು ಬುಸ್ಸು ಬುಸ್ಸ ಅದ್ ಯಾವ ಸೀಮೆ ಹೆಸರು ಎಲ್ರ ಮೇಲೂ ಬುಸ್ ಕೊಡ್ತಾನಲ್ಲ ಅದಕ್ಕೆ ಅವನ ಹೆಸರು ಬುಸ್ಸು ಅವನೆಲ್ಲವನೇ ಅಮೇರಿಕಾದಲ್ಲವನೇ ಅವನ್ ಯಾಕಂಗೆ ಎಲ್ಲೇ ಕೊಂಡ್ರು ಬಿಡಕ್ಕಿಲ್ಲ ಕಣ್ಣಾಗ್ತಾನೆ ನಮ್ ಬಾಟೆ ಸೇತರ ವಾ ಈ ಮೂದೇವಿ ತರ್ವೆ ಸಿಗಬಲ್ ಅಂತ ಏನಿದ್ರು ಜುಜ್ಬಿ ಪ್ಯಾಕೆಟ್ ಅಷ್ಟೇ ಆದ್ರೆ ಆ ಬುಸ್ ಇದನ್ನಲ್ಲ ಅವನು ಬ್ಯಾರಲ್ ಗಟ್ಲೆ ಎಣ್ಣೆ ಕದಿತಾನೆ ಮೊನ್ನೆ ಆ ಬುಸ್ನ ಪೇಸ್ಟ್ ಟು ಪೇಸ್ಟ್ ನಾನು ಮೀಟ್ ಮಾಡಿದೆ ನೋಡು ಬಸ್ ಇದೆಲ್ಲ ಚೆನ್ನಾಗಿರಕ್ಕಿಲ್ಲ ಇದೆಲ್ಲ ಬಿಟ್ಬಿಟ್ಟು ಒಂದಷ್ಟು ಒಳ್ಳೆ ಬುದ್ಧಿ ಕಲ್ತ್ಕೊ ಅಂತ ಅಡ್ವೈಸ್ ಮಾಡಿದ್ರೆ ತಿಗ ತಿರ್ಸ್ಕೊಂಡು ಹೋಗ್ಬಿಡದ ಲೇ ವಾಟ್ ಇಸ್ ಬುಸ್ ನಿಂಗೆಲ್ಲ ಸಿಕ್ಕಿದ್ದ ಇಲ್ಲ ಟಿವಿ ನ್ಯೂಸ್ ಅಲ್ಲಿ ಲೇ ಆ ಸದ್ದಾ ಮುಸೇನ ನೇಣ ಹಾಕ್ಬಾರ್ದಾಗಿತ್ತು ಕಣ್ಣ ಏನೋ ಆಗಿದ್ದಾಗೋಯ್ತು ತಿದ್ಕೊಂಡು ಹೋಗ್ಲ ಸದ್ದಾಮು ಅಂತವ ಬುದ್ಧಿ ಹೇಳಿ ಬಿಟ್ಬಿಟ್ಟಿದ್ರಾಗೋಗಿತ್ತು ನೇಣೆ ಹಾಕ್ಬಿಡದ ಜುಮಕ ಒಂದ್ ಸಾಂಗ್ ಕಾಪಿಗಳ ದೊಡ್ಡಪ್ಪನ ಲೆಕ್ಕದಲ್ಲೇ ಅಲ್ಲೇ ಬಂದು ಇಡ್ರಿಸ್ತೀರಿ ಎದ್ ಬಂದ್ ಕುಡಿಲ ಎದ್ ಬಂದ ನಿದ್ದಾಳಾಗೋಯ್ತು ಕಣಗ ಇಸ್ತೀರಿ ಪಿಜ್ಜಾ ಬರ್ಗರ್ ಯೂನಿವರ್ಸ್ ಎಂತ ಅದದು ಪಿಜ್ಜಾ ಹ್ಮ್ ಕಾಪಿ ದುಡ್ಡೇ ಕೊಡಲ್ಲ ನೀನು ಸಾನೆ ಹುಟ್ಟದ ಮೇಲೆ ತೂಗಡಿಸ್ತೀಯಲ್ಲೋ ದರ್ಬೇಸಿ ತೂಗಡಿಸೋರು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಕಣಗ ಕೊಟ್ಟಿದ್ದು ದೇವ್ರ ಕರೆಯ ಮಾಡ್ಲಿ ಅಂದ್ಬಿಟ್ಟು ಏನ್ ಕಳ್ಮವ ಇಷ್ಟು ದಿವಸ ಅಲ್ಲಿ ಇದ್ಕಲ್ಲ ಇವತ್ತೆಲ್ಲಿಂದ ಬಂದ
ತೇರಬಕ್ಕೆ ಇನ್ ಮೂರ್ ದಿನ ಅದೇ ಯಾತ್ರಕ್ ಸಿಂಗಾರ ಮಾಡಿ ಅಮ್ಮನ್ನ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸ್ವಾಮಿ, ಸ್ಯಾಂಪಲ್ ತಗೊಂಡೋಗ್ತೀವಿ, ಸರ್ವೆ ಮಾಡ್ತೀವಿ ಅಂತ ಯಾರ್ಯಾರೋ ಹಳ್ಳಿಗೆ ಬರ್ತಾ ಇದಾರೆ. ದೇವ್ರ ಗುಡಿ ಮೇಲೆ ಹೊತ್ತು ಗೊತ್ತು ಇಲ್ದೆ ಹೆಲಿಕಾಪ್ಟರ್ ಹಾರಾಡ್ತಾನೆ ಇರುತ್ತೆ. ಬೇಟೆ ಜನಕ್ಕೆ ಆ ಅಮ್ಮನ ಒಡವೆ ಮೇಲೆ ಕಣ್ಣು ಬಿದ್ದಿದೆ ಸ್ವಾಮಿ. ಚಿಗಪ್ಪ, ನಮ್ ಬೇಬಿ ಮಾಯಮ್ಮ ಪವರ್ಫುಲ್, ಆದ್ರೆ ಕಳ್ಳ ಬಂದು ಜ್ಯೂಸ್ ಕದಿಯುವಾಗ ಅಮ್ಮ ಏನ್ ಮಾಡ್ತಿದ್ ಸಂಚಾರಕ್ಕೆ ಹೋಗಿದ್ಲು ಕಣ್ಣ, ಸುತ್ತ ಹತ್ತು ನೋಡ್ಕೊಂಡ್ಬಿಡುವ ನಮ್ಮವ್ವ. ಎಕ್ಸಾಕ್ಟ್ಲಿ ಕರೆಕ್ಟ್. ಆದ್ರೆ ಅವನ್ ಟೂರ್ ಪ್ಲಾನ್ ಕಳ್ಳಂಗ್ ಹೆಂಗ್ ಗೊತ್ತಾಯ್ತು? ನಾ ಒಡವೆ ಹೋಯ್ತು ಅಂತ ಬಾಯ್ ಬಡ್ಕತ್ತಾ ಇದ್ರೆ ನೀನ್ ಚಿಕ್ಕ ಹುಡ್ಗಂತರ ಚಿಟ್ಟೆ ಹಿಡಿದಿದ್ಯಲ್ಲಪ್ಪ. ಒಂದ್ ಚಿಟ್ಟೆ ಹಿಡಿದು ತೋರ್ಸು ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಪ್ರತಿದಿನ ನನ್ನ ಹೆಂಡತಿ ಒಂದ್ ಚಿಟ್ಟೆ ಹಿಡಿಯಂತ ಪೀಡಿಸ್ತಾನೆ ಇದ್ದಾಳೆ. ಈಗ ಆ ಒಡವೆ ವಿಷಯ ಏನ್ ಮಾಡೋದು ಹೇಳೋ? ನೀನ್ತಾನೆ ಲೀಡರು, ನೀನೇ ಹೇಳು. ಈ ಪೂಜಾರಪ್ಪನ ಪ್ರೊಡಕ್ಷನ್ ಇಟ್ಕೊಟ್ರೆ ಸತ್ಯ ಈಚೆಗೆ ಬರ್ತದೆ. ಬೇಡ, ನಮ್ಮೂರ್ಗೆ ಪೊಲೀಸ್ನವ್ರು ಬರೋದು ಬೇಡ. ಹಾಗೂ ನಾವೆಲ್ಲ ಹೂ ಬೆಳಿತೀವಿ, ಹೂಗಳೇ ಬಹುತಾಯಿಗೆ ನಿಜವಾದ ಒಡವೆ. ನಮ್ಮೂರ್ ದೇವಿನ ಹೂಗಳಿಂದ ಅಲಂಕಾರ ಮಾಡೋಣ. ಅಷ್ಟೊಂದು ಯಾರು ಕೊಡ್ತಾರೆ? ಯಾಕೆ, ಎಲ್ರು ಸ್ವಲ್ಪ ಕೊಟ್ರಾಯ್ತು. ನಮ್ಮೂತೋಡನ ಜಲೀಲ್ ಸಭೆಗೆ ಕಂತ್ರಾಟ್ ಕೊಟ್ಬಿಟ್ಟು ಅಡ್ವಾನ್ಸ್ ತಗೊಂಡ್ ದುಡ್ಡೆಲ್ಲ ತಿನ್ಕೊಂಡ್ಬಿಟ್ಟಿದ್ದೀನಪ್ಪ. ನಮ್ ತ್ವಾಟದಲ್ಲಿ ಹೂಗೆ ಚಿಕ್ಕಿ ರೋಗ, ನಮ್ ಗುಲಾಬಿ ಹೂಗೆಲ್ಲ ಬೂದಿ ರೋಗ, ನಮ್ ತ್ವಾಟದ ಕಾಕಡ ಹೂಗೆ ಮಜ್ಜಿಗೆ ರೋಗ ಬಂದ್ಬಿಟೈತೆ. ದೇವರು ಹೂ ಕೊಡು ಅಂತಂದ್ರೆ ರೋಗದ ಕತೆ ಹೇಳ್ತೀರಾ? ನನ್ನ ಹೊಲಕ್ಕೆ ಯಾವ ರೋಗನೂ ಬಂದಿಲ್ಲ, ದೇವ್ರಿಗೆ ಎಲ್ಲ ಹೂನು ನಾನೇ ಕೊಡ್ತೀನಿ. ಮುಖ ನೋಡೋದ್ ಬೇಡ, ಬರೀ ನಿಮ್ಮ ಕೈ ನೋಡಿದ್ರೆ ಸಾಕು, ಯಾವ್ದಾದ್ರೂ ಒಬ್ಬ ರಾಜ್ಕುಮಾರ್ ಹಾಗೆ ಕುದುರೆ ಮೇಲೆ ಬಂದು ಹಾರಿಸ್ಕೊಂಡು ಹೋಗ್ಬಿಡ್ತಾನೆ. ನಾನ್ ಅಪ್ಪನ್ ಬಿಟ್ಟು ಯಾರ ಜೊತೆನು ಹೋಗಲ್ಲ. ಯಾಕ್ ಗೊತ್ತಾ, ನಾನ್ ಹುಟ್ಟಿದ್ದು ಅಮ್ಮನ್ ಹೊಟ್ಟೆಲಲ್ಲ, ಅಪ್ಪನ್ ಹೊಟ್ಟೆಲಿ. ನಿನ್ ಕೈ ಮೆಹಂದಿ ನೋಡು ಎಷ್ಟು ಕೆಟ್ಟದಾಗಿದೆ, ನಂಗ್ ನೋಡು ಅಪ್ಪ ಎಷ್ಟ್ ಚೆನ್ನಾಗಿ ಹಾಕಿದ್ದಾರೆ. ಅಪ್ಪನ ಹೊಟ್ಟೆ ರೊಟ್ಟಿರೋದು ನಾನು, ನೀನಲ್ಲ, ತಿಳ್ಕೊ. ಓಹೋ ಹೌದಮ್ಮ, ನೀವ್ರು ನನ್ನ ಹೊಟ್ಟೆಲೇ ಹುಟ್ಟಿದ್ದು, ನಾರ್ಮಲ್ ಡೆಲಿವರಿ, ಜಗಳ ಆಡ್ಬೇಡಿ, ಸುಮ್ನಿರಿ. ನಿಂಗೊಂದು ಕಂಪ್ಯೂಟರ್ ಕೊಡ್ಸ್ಬಿಟ್ರು, ನಿಂಗೊಂದು ಟಿವಿ ಕೊಡ್ಸ್ಬಿಟ್ರು ಅಂತ ಏನ್ ಚಮಚಾಗಿರಿ ಮಾಡ್ತೀರ? ಮಕ್ಳು ಯಾರಾದ್ರೂ ಅಪ್ಪನ ಹೊಟ್ಟೆಲಿ ಹುಟ್ಟಾವಾ? ನಾನ್ ಮಾತ್ರ ಎಲ್ಲ ಮಕ್ಳು ಹೆಂಗ್ ಹುಟ್ಟಾವೋ ಹಂಗೆ ಹುಟ್ಟಿದ್ರು. ಅಪ್ಪ ನಂಗೂ ಮೆಹಂದಿ ಹಾಕು. ಬಾ ಮಗಳೇ. ಏ ಹೇಳೆ ಮೇಲೆ, ನಿಂಗ್ ಯಾಕೆ ಅಲಂಕಾರ? ನೀನೇನು ಅವ್ರ ತರ ಕಾಲೇಜ್ ಹೋಯ್ತೀಯಾ? ಹೇಳೆ. ಇರ್ಲಿ ಬಿಡು ಕನಕ, ಅವಳು ನಮ್ಮ ಮಗಳು ತಾನೆ. ಊರ ಹಬ್ಬದಲ್ಲಿ ಮೆಹಂದಿ ಹಚ್ಕೊಂಡು ಒಂದ್ ಮೂರ್ಗಳಿಗೆ ಸಂತೋಷ ಪಡ್ಲಿ, ಬಾ ನಿನಗೂ ಹಚ್ತೀನಿ ಬಾ. ಇದೊಂದ್ ಬಾಕಿ ಇದು ನಂದೋರೆ, ಹಚ್ಚಿಯೋ ಕೈಗೆ ಎಂತ ಸುಂಗಾರ. ಏ ಎದೋಗೆ ಹೂ ಕಟ್ಟು. ತಪ್ಪೆ ಗಂಜಲ ಬಳಿಯೋ ನಿಂದ ಯಾಕೆ ಇದಲ್ಲ? ಕಾಲ್ ತೆಗಿರಿ, ತಗಿರಿ ಕಾಲ್ನ. ಆಶೀರ್ವಾದ ಮಾಡಿ ನೀವ್ ತಾನೆ ನನ್ನ ದೇವರು, ನಿಮ್ಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಕಿಲ್ಲ. ಮಹಾಭಾರತದ ಕರ್ಣ, ಮಹಾಭಾರತದ ಕರ್ಣ ಸತ್ತು ಇಲ್ಲಿ ಮುಟ್ಟಿಯವನೇ. ಕಾಲ್ ತೆಗಿರಿ, ಇಲ್ಲೇ ನೀವೇ ಇಲ್ಲೇ. ತಾಯಿ ಮಾಯಮ್ಮ, ನನ್ ಗಂಡನ್ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡವ. ಏನ್ರಿ ನಾನ್ ಕೇಳಿದ್ ಸುದ್ದಿ ಇದ್ದಟ್ವಾ? ನೀವೊಬ್ಬರೇನ ಜಮೀನ್ದಾರರು? ಊರಲ್ಲೆಲ್ಲರೂ ಹೂ ಬೆಳಿತಾರೆ, ಎಲ್ರು ಕೊಡ್ಬೋದಾಗಿತ್ತಲ್ಲ. ಕೊಡ್ಬೇಕಾಗಿತ್ತು, ಕೊಡ್ಲಿಲ್ವೇ? ಅದಕ್ಕೆ ನಾನೇ ಸ್ವಲ್ಪ ಧಾರಾಳವಾಗಿ. ಮನೆಯಲ್ಲಿ ಬೆಳೆದ ಮೂರು ಹೆಣ್ಮಕ್ಳು, ಇನ್ನು ಮದ್ವೆ ಅಂತಿಲ್ಲ, ಸೋಮ್ನ ಅಂತಿಲ್ಲ, ಕೇಳ್ ಕೇಳ್ದವ್ರಿಗೆಲ್ಲ ಮಗ್ದು ಮಗ್ದು ಕೊಡ್ತೀರಲ್ಲ, ನಿಮ್ ತವೇನ ಅಕ್ಸೆ ಪಾತ್ರ ಆಯ್ತಾ? ಯಾಕೆ ಯೋಚನೆ ಮಾಡ್ತೀಯ ಕನಕ? ಗ್ರಾಮ ದೇವತೆ ಮಾಯಮ್ಮ ಖಂಡಿತ ನಮ್ಮನ್ನು ಕಾಪಾಡ್ತಾಳೆ. ಏನ್ ಕಾಪಾಡ್ತಾಳೋ ಏನೋ, ಅಂದಾನಿಗೆ ಸಾಲ ಕೊಟ್ಟು ಹತ್ತು ವರ್ಷ ಆಯ್ತು, ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಅದೊಂದು. ಆ ಸಣ್ಣ ತಿಮ್ಮ ಸಾಲ ಕೊಟ್ರಿ ಅವನ್ ಸತ್ತೇ ಹೋದ. ಅದೆರಡು. ಆ ಪುಟ್ಟಾಚಾರಿಗೆ ಸಾಲ ಕೊಟ್ರಿ ಅವನ್ ಎಪ್ಪೆ ಹಿಡಿಸಿ ಊರೇ ಬಿಟ್ಟೋದ. ಅದು ಮೂರು. ಇನ್ಮೇಲೆ ನೀವು ಯಾವನ್ಗಾದ್ರೂ ಒಂದ್ ರೂಪಾಯಿ ಸಾಲ ಕೊಟ್ಟಿದ್ ಗೊತ್ತಾದ್ರೆ ಅಷ್ಟೇ. ಯಾರ್ಲಾದ ಇದು? ನಾಲ್ಕು. ಏನ್ಲ ಪಾಟೀಸ? ಜಸ್ಟ್ 100 ರೂಪೀಸ್ ಬೇಕಾಗಿತ್ತು ಕಣಕ. ಒಳಗವ್ರ ಫ್ಲೋರ್ ಮ್ಯಾನ್? ಫ್ಲೋರ್ ಮ್ಯಾನ್ ಅದೇ ಕಣ. ಎಂಟಿ ಹಂಡ್ರೆಡ್ ಹೋಗಕಾಯ್ತದೆ, ತತ್ತಾಯಿಲಿ 100 ರೂಪೀಸ್. ಏನ್ಲ ಹಂಗಂದ್ರೆ ವಿಲೇಜ್ ಗುಬ್ಬು ಅಕ್ಕ ಲೇ ಹಸ್ಬೆಂಡ್ ಅದೇ ಫ್ಲವರ್ ಮ್ಯಾನ್, ಅವ್ರ ಪರ್ಮನೆಂಟ್ ಪೇರೆಂಟ್ಸ್ ಗೊತ್ತಾ?
ನೆಟ್ಟಿಗೆ ಕನ್ನಡದಲ್ಲಿ ಮಾತಾಡ್ತೀಯೋ ಪರ್ಕೆ ಏಡ್ಬೇಕು. ಲೇವಾಟಿಸೆ, ನಿಮ್ ಹೂವಣ್ಣ ನಿನ್ಗೆ ಎಷ್ಟು ಸಲ ಕೊಟ್ಟವ್ರೆ ಒಸಿ ಹೇಳ್ತೀಯ? ಮೂರ್ ಸಾವಿರ ಯಾವತ್ತು? ಕಾಳ್ ಮಾವಂಗ್ ಆರ್ ಸಾವಿರ ಕೊಟ್ಟಿದ್ರಲ್ಲ ಅವತ್ತು. ಕಾಳ್ ಮಾವಂಗೆ ಆರ್ ಸಾವಿರ ಯಾಕೆ? ಇನ್ ಯಾಕಾಗ ಹಳೇದು 4,000 ಲೋನ್ ತೀರ್ಸಕ್ಕೆ ಹೊಸ ಲೋನು ಅಷ್ಟೇಯಾ? ನನಗೆ ಸೈಕಲ್ ಕೊಡ್ಸಿದ್ ಯಾರು ಹೇಳು ನೋಡ? ನೀನೇ ಹೇಳು. ಕಮ್ಮಗ ಕಮ್ಮಗ ಅಕ್ಕ, ನಮ್ಮ ಹೂವಲ್ಲ ನನಗೆ ಕೊಟ್ಟಿರೋ ಬರ್ತಡೇ ಗಿಫ್ಟ್ ನಾನು ಕುಡಿದು ಚರಡಲ್ಲಿ ಬೆಳೆದೇ ಇರಲಿ ಅಂತ ಇದ್ರ ಮೇಲೆ ಕೂತ್ಕೊಂಡ್ರೆ ಸಾಕು, ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗ್ಬಿಟ್ಬಿಡ್ತದೆ ಗೊತ್ತಾ? ಅಕ್ಕ ಸೈಕಲ್ ಮೇಲೆ ಏನು ಬರ್ತೀನಿ ನೋಡು ನೋಡ ಹೆಂಗೆ. ಲೇ ಕುಡ್ಕ ಗುಡ್ಲ ಸೈಕಲ್ನ, ನನ್ ಗಂಡನ ನನ್ ಗಂಡನ ಇರ್ಕಂತಿದ್ದೀರಾ ಇರ್ಕಂತಿದ್ದೀರಾ? ಇರಂಗಿಲ್ಲ, ಕುಡಿತೀನಿ. ಮೈಗಳ್ ಭೂದೇವಿ ಮೈಗಳ್ ಭೂದೇವಿ, ಊರ್ ಸುತ್ತ ಜಮೀನ್ ಇದ್ರು ಕಂಡೋರ್ ದುಡ್ಡಲ್ಲಿ ಮೂಗಂಡ್ಗ ಕುಟ್ಕೊಂಡು ಬಾಳೆ ಮಾಡ್ತೀಯಾ? ಬಾಳೆ ಮಾಡ್ತೀಯಾ? ನಿನ್ ಜನ್ಮಕ್ ನಾಚಿಗೆ ಆಗ್ಬೇಕು. ಇನ್ನೊಂದ್ಸಾರಿ ಇಲ್ಲಿಗ್ ಬಾ, ಕಾಲ್ ಮುರಿತೀನಿ. ತಪ್ಪು ನಿಂದಲ್ಲ, ಇದಾರಲ್ಲ ಮನೆಗ್ ಮಾರಿ ಪರರ್ ಕುಪ್ಕಾರಿ. ಹೋಗು ಹೋಗು, ಎಲ್ಲೋಗ್ತೀಯ? ಸಿಕ್ಕೇ ಸಿಕ್ತೀಯ, ಮಾಡ್ತೀನಿ ನಿನ್ಗೆ. ಆ ಸೈಕಲ್ ನ ನಾನು ಕಿತ್ತಳತಿದ್ರೆ ನಾನ್ ಕಂತಾನೆ ಇಲ್ಲ. ಅಯ್ಯೋ 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 ಅಯ್ಯೋ, ಊರಿಗೆಲ್ಲ ಸಾಲ ಕೊಡೋಕಾಯ್ತದೆ, ಆದ್ರೆ ನಾನ್ ಕೇಳಿದ್ರೆ ಮಾತ್ರ ತರೋದು? ಗೋಣಿ ಚೀಲ ತರ ಇರೋ ಕಳ್ಳಿ ಮಾರ್ಕ್ ಶಾಲೆ. ಕನಕ ಕನಕ, ಹೋಗಿ ಹೋಗಿ ಒಬ್ಬ ಕುಡ್ಕನ್ ಮಾತ ನಂಬ್ತಿಯಲ್ಲ, ಅವನ್ ಹೇಳೋದೆಲ್ಲ ಬರೀ ಸುಳ್ಳು. ನೋಡು ಮಾಯಮ್ಮನ ಹಬ್ಬಕ್ಕೆ, ಈ ಸಲ ಮಾಯಮ್ಮನ ಹಬ್ಬಕ್ಕೆ ನಾನು ನಿನ್ಗೊಂದ್ ಸೀರೆ ಕೊಡಿಸ್ತೀನಿ. ಆ ಸೀರೆನ ಈ ಹೂವೇನ್ ಹೆಂಡತಿ ಉಟ್ಕೊಂಡ್ರೆ ಊರಿನ ಜನಗಳೆಲ್ಲ ಅದು ನೋಡಿ ದಂಗಾಗೋಗ್ಬಿಡ್ಬೇಕು. ಹಾಗಿರ್ಬೇಕು ಆ ಸೀರೆ. ಹೋಗು ಹೋಗು ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳೋ.
ನಿಮಗೆ ಒಡವೆ ಅಲಂಕಾರಕ್ಕಿಂತ ಹೂವಿನ ಅಲಂಕಾರನೇ ಚೆನ್ನಾಗಿತ್ತು ತಾಯಿ. ಆದ್ರೆ ನಿನ್ನ ಒಡವೆಗಳನ್ನ ಕದ್ದ ಕಳ್ಳನ್ ಮಾತ್ರ ಯಾವ ಶಿಕ್ಷೆನೂ ಕೊಡ್ಬೇಡ ತಾಯಿ. ಯಾಕೋ? ಯಾಕಂದ್ರೆ ಕಳ್ಳ ಒಡವೆನ ಕದ್ದಿರ್ಲಿಲ್ಲ, ಬಚ್ಚಿಟ್ಟಿದ್ದ ಅಷ್ಟೇ. ಯಾರೋ ಕಳ್ಳ? ನಾನೇ. ಅಯ್ಯೋ ಪಾಪಿ, ನೀನ್ಯಾಕೋ ದೇವ್ರ ಒಡವೆಗಳನ್ನ ಬಚ್ಚಿಟ್ಟೆ? ಅಣ್ಣ, ಊರಿನ ಜನ ಎಲ್ಲ ಹೂವ ಹಿಂಗೆ ಜೈ ಅಂತ ಜೈಕಾರ ಹಾಕೋದನ್ನ ಕೇಳ್ಬೇಕು ಅನ್ನೋ ಆಸೆ ಆಗಿತ್ತು ಕಣ. ಅಯ್ಯೋ ನೀನ್ ಎಂತ ಕೆಲಸ ಮಾಡಿದ್ಯೋ ಇಲ್ಲಿ. ದೇವಿ ಮಾಚಮಜನಯಂತ ಅಮ್ಮನ ಒಡವೆ ಸಿಕ್ತು, ದೇವ್ರ ಒಡವೆ ಸಿಕ್ತು. ತೇರು ನಂಬುವತೆ